ಬಂಡಾಯದ ನಡುವೆ ನಿವೇದಿತ ನಾಮಪತ್ರ ಕಾಂಗ್ರೆಸ್ ಬಂಡಾಯವನ್ನ ಸೆರೆದೂಗಿಸುತ್ತಾರ ಆಳ್ವಾ ಯಾರಾಗ್ತಾರೆ ಕುಮಟಾ ಕ್ಷೇತ್ರದ ಶಾಸಕರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಕುಮಟಾ ಕ್ಷೇತ್ರದಲ್ಲಿ ಒಂದು ಕಡೆ ದಿನಕರ ಶೆಟ್ಟಿ ಶಾಸಕರು ಬಿ ಜೆ ಪಿಯಿಂದ ಅವರೇ ಅಭ್ಯರ್ಥಿ ನಾಮಪತ್ರ ಕೂಡ ಸಲ್ಲಿಸಾಯಿತು ಮೋಹನ್ ಶೆಟ್ಟಿ ಅವರು ನಮಗೆ ಟಿಕೆಟ್ ಸಿಗುತ್ತೆ ನಮಗೆ ಟಿಕೆಟ್ ಸಿಗುತ್ತೆ ಅಥವಾ ಸ್ಥಳೀಯರು ಯಾರಿಗೆ ಬೇಕಾದರೂ ಟಿಕೆಟ್ ಕೊಡಿ ಅಂತಿದ್ದರು ಮಾರ್ಗ್ರೇಟ ಆಳ್ವ ಅವರ ಮಗ ನಿವೇದಿತ ಆಳ್ವಾಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೊಟ್ಟರು ಬಂಡಾಯ ಆಯಿತು ಸಾಕಷ್ಟು ಸಭೆಗಳಾಯಿತು ಶಾರದಾ ಮೋಹನ್ ಶೆಟ್ಟಿ ಅವರು ಕಣ್ಣೀರನ್ನ ಕೂಡ ಹಾಕಿದ್ರು ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡಲ್ಲ ಅಂತ ಅರ್ರೆ ಎಲ್ಲಾ ಬಂಡಾಯದ ನಡುವೆ ನಿವೇದಿತ ಆಳ್ವಾ ನಾಮ ಸಲ್ಲಿಸಿದ್ರು ನಾನು ಕ್ಷೇತ್ರಕ್ಕೆ ಹೊಸಬನಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಎರಡ್ ಸಾವಿರದ ಎಂಟರಿಂದ ಕೂಡ ನಾನು ಟಿಕೆಟ್ಗೆ ಕಾಯ್ತಾ ಇದ್ದೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದೆ ಆದ್ರೆ ಸಿಕ್ಕಿರ್ಲಿಲ್ಲ ಹೀಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಪಕ್ಷಕ್ಕಾಗಿ ದುಡಿತಾ ಇದ್ದೆ ಇಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಕುಮಟದಲ್ಲಿ ರಿಸಲ್ಟ್ ಮಾಡೋದಷ್ಟೇ ನನ್ನ ಕೆಲಸ ಎಲ್ಲಾ ಬಂಡಾಯವನ್ನು ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಧೈರ್ಯವಾಗಿ ಘಂಟಾಘೋಷವಾಗಿ ಹೇಳಿದ್ದಾರೆ ಜೊತೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈಗ ಫೈಟ್ ಬಿಟ್ವೀನ್ ಬಿಜೆಪಿ ಕಾಂಗ್ರೆಸ್ ಅದೇ ರೀತಿಯಲ್ಲಿ ದಿನಕರ್ ಶೆಟ್ಟಿ ಮತ್ತು ದಿನಕರ್ ಶೆಟ್ಟಿ ಹಾಗೇನೆ ನಿವೇದಿತಾಡುವ ನಡುವೆ ಅತಿ ದೊಡ್ಡ ಫೈಟ್ ಆದರೆ ನಲ್ಲಿರುವಂತಹ ಬಂಡಾಯ ಕೇವಲ ಶಾರದಾ ಮೋಹನ್ ಶೆಟ್ಟಿ ಅಷ್ಟೇ ಅಲ್ಲ ಸಾಕಷ್ಟು ಜನ ಆಸ್ಪಿರೆಂಟ್ಗಳಿದ್ರು ಎಲ್ಲರನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ನಿವೇದಿತಾಳ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಕೆಲವೊಂದಿಷ್ಟು ಟಿಕೆಟ್ ಕೊಟ್ಟ ಯಾರಿಗೂ ಇದು ನಿವೇದಿತಾಳುವ ಹುಡುಗನ ಹುಡುಗಿನ ನಿಜ ಟ್ವಿಟರ್ ಆಗಿತ್ತು ಮಾರ್ಗಟ್ ಆಳ್ವರ ಮಗಳು ಅವರ ಮಗ ಮಾರ್ಗಟ್ ಆಳ್ವಾ ಕಾಂಗ್ರೆಸ್ನ ಹಿರಿಯ ನಾಯಕರು ತುಂಬಾ ವರ್ಷಗಳ ಕಾಲ ಕಾಂಗ್ರೆಸ್ ನಲ್ಲಿ ಇದ್ರು ಎಲ್ಲ ಅಧಿಕಾರನ ಅನುಭವಿಸಿದ್ರು ಸೊ ಮಗನಿಗೆ ಟಿಕೆಟ್ ಕೊಡ್ಸೋದಕ್ಕೆ ಇಪ್ಪತ್ ವರ್ಷ ಟೈಮ್ ತಗೊಂಡ್ರ ಅಂತ ಹೌದು ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೂಡ ಕಾಂಗ್ರೆಸ್ಗಾಗಿ ಟಿಕೆಟ್ ಅಂತ ಅರೆ ನೋಡಬೇಕು ಒಟ್ನಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಬಿಜೆಪಿಯ ಹಾಲಿ ಶಾಸಕರಿರುವಂತಹ ಕ್ಷೇತ್ರದಲ್ಲಿ ಬದಲಾವಣೆನ ತರೋಕೆ ನಿವೇದಿತ ಕೂಡ ಸ್ವಲ್ಪ ಸ್ವಲ್ಪ ನಾವು ಅದೃಷ್ಟ ಕಣದಲ್ಲಿ ಇದೀವಿ ಅಂತ ಅವರು ಕೂಡ ಸೋನಿ ಕಾಂಗ್ರೆಸ್ನ ಬಂಡಾಯ ಯಾರಿಗೆ ಪಾಸಿಟಿವ್ ಆಗಿ ನೋಡ್ಬೇಕು ಹೌದು ಕುಮಟಾದಲ್ಲಿ ಎಸ್ ವೀಕ್ಷಕರೇ ಕುಮಟಾ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಯಾವ ಪಕ್ಷ ಯಾವ ಜಾತಿ ಜಾತಿ ಧರ್ಮ ಮತ ಕುಲ ದುಡ್ ಎಷ್ಟಿದೆ ದುಡ್ಡು ಎಷ್ಟು ಕೊಡ್ತಾರೆ ಇದೆಲ್ಲವನ್ನ ಬಿಟ್ಟು ಅಭ್ಯರ್ಥಿ ಒಳ್ಳೆಯವರ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಕೆಲಸ ಮಾಡಬಲ್ರಾ ಆಯ್ಕೆ ಆದ್ರೆ ಶಾಸಕರಾದ್ರೆ ಶಾಸಕರ ಆಗೋಕೆ ಅರ್ಹತೆ ಇದೆಯಾ ಅವರಿಗೆ ಸೊ ಕೆಲವೊಂದಿಷ್ಟು ಮಾನದಂಡ ನಿಮ್ಗೆ ಗೊತ್ತಿರುತ್ತೆ ನಿಮ್ ಕ್ಷೇತ್ರದಲ್ಲಿ ಯಾರು ಬೆಸ್ಟ್ ಅಂತ ಲಿಸ್ಟ್ ಮಾಡ್ಕೊಂಡು ಆಯ್ಕೆ ಮಾಡಿ ಅಂತವನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ